ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ಈಗ ಚುರುಕಾಗ್ತಾ ಇದೆ. ಪ್ರಮುಖವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ ಭಾಗಗಳಲ್ಲಿ ನಿನ್ನೆ ರಾತ್ರಿ ಶುರುವಾದಂತಹ ಮಳೆ ಇನ್ನೂ ನಿಂತಿಲ್ಲ ಅನ್ನೋ ಮಾಹಿತಿ ಇದೆ. ಬೆಳಗ್ಗೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆಯಾಗ್ತಾ ಇದೆ, ಜನಜೀವನ ಅಸ್ತವ್ಯಸ್ತಗೊಂಡಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಬಹುತೇಕ ಕಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಬೆಳಗಾವಿಯ ಮಾರುತಿಗಲ್ಲಿಯ 20ಕ್ಕೂ ಅಧಿಕ ಮನೆಗಳಿಗೆ ನೂರು ನುಗ್ಗಿದ್ದು ಮನೆಯ ಮುಂಭಾಗದ ರಸ್ತೆಗಳು ಕೂಡ ನದಿಯಂತಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಜನ ಹರ ಸಾಹಸ ಪಡ್ತಾ ಇದ್ದಾರೆ. ಹಾವೇರಿಯ ಬ್ಯಾಡಗಿ, ಹಾನಗಲ್ನ ಹಲವೆಡೆ ಉತ್ತಮ ಮಳೆಯಾಗಿದ್ದು ಜನ ಕೂಡ ಸಂತಸಗೊಂಡಿದ್ದಾರೆ. ಯಾಕೆಂದರೆ ಕಳೆದ 4-5 ವರ್ಷಗಳಿಂದ ಈ ಭಾಗದಲ್ಲಿ ಮಳೆ ಆಗ್ತಾ ಇರಲಿಲ್ಲ, ಬರ ತಾಂಡವವಾಡ್ತಾ ಇತ್ತು. ದಕ್ಷಿಣ ಕರ್ನಾಟಕದಲ್ಲಿ ಮಳೆಯಾಗಿತ್ತು, ಬಟ್ ಉತ್ತರ ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟಿತ್ತು ಕಳೆದ ಬಾರಿಯೆಲ್ಲ. ಈ ಸಾರ್ತಿ ಅದರ ಉಲ್ಟ ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟಿದೆ, ಆದರೆ ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಚುರುಕಾಗ್ತಾ ಇದೆ. ಅದು ಇಲ್ಲಿ ನೀರು ಭಾಳ ಇರ್ತಿತ್ತು, ಕ್ಯಾಮ್ರಾ ಒಳಗೆ ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಬೆಳಗಾವಿಯ ಕಂಗ್ರಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಮಳೆಯ ವ್ಯಾಪಕತೆ ಹೇಗಿದೆ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ. ಸುಮಾರು 1-2 ಅಡಿಯಷ್ಟು ರಸ್ತೆಯಲ್ಲೇ ನೀರು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಜನ ಒಂದು ರೀತಿ ಖುಷಿಯಾಗಿದ್ದಾರೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ, ಜನ ನೀರು ನುಗ್ಗಿರ್ತಕ್ಕಂಥ ಮನೆಯಿಂದ ನೀರನ್ನು ಹೊರಗಡೆ ಹಾಕ್ತಾ ಇರತಕ್ಕಂಥ ದೃಶ್ಯ ಕಾಮನ್ ಆಗಿ ಕಂಡು ಬರ್ತಾ ಇತ್ತು. ಬೆಳಗಾವಿ, ಧಾರವಾಡ, ಹಾವೇರಿ ಭಾಗಗಳಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಒಳ್ಳೆ ಮಳೆ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿ ನಮಗೆ ಸಿಗ್ತಾ ಇದೆ. ಬಹುತೇಕ ಕಡೆ ವಾಹನ ಸವಾರರು ಪರದಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ. ಜನಜೀವನ ಒಂದು ರೀತಿ ಅಸ್ತವ್ಯಸ್ತವಾಗಿದೆ, ಕೆಲವು ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ. ಬೆಳಗಾವಿಯ ಮಾರುತಿ ಗಲ್ಲಿಯ 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿತ್ತು. ನೋಡಿ, ಅದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮನೆಗೆ ನುಗ್ಗಿರ್ತಕ್ಕಂಥ ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆಯವರು. ಇನ್ನು ಮನೆಯ ಮುಂಭಾಗದ ರಸ್ತೆಗಳೂ ಕೂಡ ನದಿಯಂತಾಗಿದೆ, ಅಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಮನೆಯೊಳಗೆ ನುಗ್ಗಿರೋ ನೀರು ನೋಡಿ ಎಷ್ಟು ನೀರು ನುಗ್ಗಿದೆ ಅಂತಂದ್ಬಿಟ್ಟು. ಹೊರಗಡೆ ಎಲ್ಲೆಲ್ಲಿ ಆಶ್ರಯ ಸಿಗುತ್ತೆ ಅಲ್ಲೆಲ್ಲ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಒಂದು ರೀತಿ ತಾತ್ಕಾಲಿಕವಾಗಿ ಮಳೆಯಿಂದ ಅವ್ರಿಗೆ ತೊಂದರೆ ಆಗಿದೆ, ನಿಜ, ಅಸ್ತವ್ಯಸ್ತವಾಗಿದೆ ಜನಜೀವನ. ಆದರೆ ಅದರ ದೀರ್ಘಕಾಲದ ಪರಿಣಾಮವನ್ನು ನೋಡೋದಾದರೆ ಎಲ್ಲರೂ ಕೂಡ ಖುಷಿಯಾಗಿದೆ. ಯಾಕೆಂದರೆ ಬೇಕಾಗಿತ್ತು, ಮಳೆ ಬೇಕಾಗಿತ್ತು, ಆ ಭಾಗದ ಡ್ಯಾಮ್ಗಳು ತುಂಬಬೇಕಾಗಿತ್ತು, ಕೃಷಿ ಚಟುವಟಿಕೆಗಳಿಗೆ ನೀರು ಬೇಕಾಗಿತ್ತು, ದನ ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಪರಿಸ್ಥಿತಿನಲ್ಲಿ ಇದ್ದರು ಉತ್ತರ ಕರ್ನಾಟಕ ಭಾಗದ ಜನ. ಹಾಗಾಗಿ ಈಗ ಸುರಿತಾ ಇರತಕ್ಕಂಥ ಮಳೆ ಒಂದು ರೀತಿ ರೈತಾಪಿ ವರ್ಗ ಅಂತಲೇ ಅಲ್ಲ, ಎಲ್ಲರಲ್ಲೂ ಕೂಡ ಸಂತಸ ಮನೆ ಮಾಡಿದೆ. ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಧಾರವಾಡದ್ದು. ಧಾರವಾಡದಲ್ಲಿ ಕೂಡ ಒಳ್ಳೆಯ ಮಳೆಯಾಗ್ತಾ ಇದೆ. ಧಾರವಾಡ ಮತ್ತು ಹುಬ್ಬಳ್ಳಿ ಅವಳಿ ನಗರಗಳಲ್ಲೂ ಕೂಡ ಆ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಮತ್ತು ಸಿಟಿ ಪ್ರದೇಶಗಳಲ್ಲಿ ಒಳ್ಳೆ ಮಳೆಯಾಗಿದೆ. ಈಗಲೂ ಕೂಡ ಪರ್ಟಿಕ್ಯುಲರ್ಲಿ ಮಳೆ ಬರ್ತಾ ಇದೆ ಅಂತಕ್ಕಂಥ ರಿಪೋರ್ಟ್ ನಮಗೆ ಸಿಗ್ತಾ ಇದೆ. ಅಲ್ಲಿಯೂ ಕೂಡ ಒನ್ಸ್ ಅಗೇನ್ ಅದೇ ಬರದಿಂದ ಬರ ತಾಂಡವವಾಡ್ತಾ ಇತ್ತು ಕಳೆದ 2-3-4 ವರ್ಷಗಳಿಂದ. ಕುಡಿಯೋದಕ್ಕೆ ನೀರಿಲ್ಲ, ಬಾವಿಗಳಲ್ಲಿ ನೀರು ಬತ್ತೋಗಿತ್ತು, ಅಂತರ್ಜಲದ ಮಟ್ಟ ಕುಸಿದೋಗಿತ್ತು. ಈಗ ಇವೆಲ್ಲವೂ ಕೂಡ ಪರಿಸ್ಥಿತಿ ಸುಧಾರಿಸಬಹುದು ಅಂತಕ್ಕಂಥ ಆಶಾವಾದಿಗಳಿದ್ದಾರೆ ಆ ಭಾಗದ ಜನ. ಅದು
ರಾತ್ರಿಲ್ಲ ಮಳಿಗೆ ಇಲ್ಲ, ನಿನ್ನ ಮಧ್ಯಾಹ್ನದಾಗಿಂದ ಮನ್ಯಾಗ ನೀರು, ರಾತ್ರಿಲ್ಲ ಎಲ್ಲ ಹೆಮ್ಮಕ್ಳು ಹಿಂಗ ಕುಂತೇವೆ ನಾವು ಫುಲ್ಲು ನಿಮ್ಮ ನೀರು ಮನ್ಯಾಗ, ಮತ್ತು ಒಳಗೆ ಹೊರಗೆ ಎಲ್ಲ ಕಡೆ ನೀರು ಫುಲ್ ಐತೆ, ನಾಲ್ಕು ಗಟ್ರ ನೀರು ನಮ್ಮ ಬಾಗಿಲಾಗ ನೀರು. ಮತ್ತು ಚೇಂಬರ್ ಸಂಸ್ಥೆ ಏನಾದರೂ ಚೇಂಬರ್ ನಮಗೆ ಕಟ್ಟಿ ಕೊಡೋದಿಲ್ಲ, ಕಂಬನ ಮೇಲೆ ಲೈಟ್ ಹೋದ್ರೂ ಲೈಟ್ ತಂದು ಹಾಕಿ ಕೊಡೋದಿಲ್ಲ, ಕಾರ್ಪೊರೇಷನ್ದಾಗ ಕಂಬ ಇದು ಫೋನ್ ಹತ್ತಿರೂ ಫೋನ್ ಎತ್ತುವುದಿಲ್ಲ ನಮಗೆ. ಒಟ್ಟು ಏನು ಮಾಡ್ರಿ, ಈಗ ಬೆಳಗ್ಗಿಂದ ನಾವು ಬರೀ ಎಲ್ಲರ ಮಕ್ಕಳು ಗಲ್ಯಾಣ ಮಂದಿ ಎಲ್ಲರೂ ನಿಂತಾರೆ, ಮತ್ತು ಬಿ ಪಿ ಹೆಣ್ಮಕ್ಳು ಜಡ್ ಇದ್ದ ಮುದುಕ್ರ ತದಕ್ರೆ ಅವರೆಲ್ಲ ಹಂಗೆ ಕುಂತಾರೆ ರೀ. ಈಗ ನಾವು ಈ ರೀತಿ ದರ್ ವರ್ಷ ಇದಾರೆ ಅಡ್ಗಾನ ರೀ, ಮಳೆ ಒಳಗೆ ಇದಾರೆ ಅಡ್ಗಾನ, ಯಾಕೆ ಹೇಳಿರೋರು ಅವ್ರೇನು ಇದು ದಾದ ಮಾಡಿದಿಲ್ಲ, ಇಲ್ಲಿ ಬಂದು ನೋಡೋಣದಿಲ್ಲ ಫೋನ್ ಹಚ್ಚಿರು. ಹಾಂ ಅಲ್ಲಿ ದೂರಿಂದ ನೋಡ್ತಾರೆ, ಹಾಂ ನೋಡ್ತಾ ತಗೋರಿ ನಿಮ್ದೆಲ್ಲ ತೆಗೈತಿ ಇದೈತಿ ಅದೈತಿ ಅಂತ ಹೇಳೋಕಾರ, ಹೋಟ್ ಆಗೋ ಟೈಮ್ದಾಗ್ರ ಬಾಗಲ್ಕ್ ಬಂದು ಕಾಲು ಬಿದ್ದು ಹೋಟ್ ಹಾಕಿಸ್ಕೋತಾರೆ. ಈಗ 20 ವರ್ಷ ಆದ್ರೆ ನಾವು ಇದೇ ರೀತಿ ಮಳೆಯಾಗಿ ಇದೇ ರೀತಿ ಆದ್ರೆ ಮನೆಯಾಗೆಲ್ಲ ನೀರು ಹೋಗ ಸರ್, ನಿನ್ನೆ ರಾತ್ರಿಯಾಗಿಂದ ಒಳಗೆ ಹೋಗದ್ ನೀರು, ರಾತ್ರಿ ಒಳಗಿಂದ ಒಳಗೆ ಹೋಗಿದ್ರಿ, ಎಲ್ಲ ಎಲ್ಲಿ ಮಲ್ಕೋದು ಜಗನೂ ಇಲ್ರಿ, ಹುಡುಗರ ಒಬ್ರು ಕರ್ಕೊಂಡು ಎಲ್ಲಿರೋದು, ಬರೇ ಪ್ರತಿ ವರ್ಷ ಇದಾರೀ, ಬೇಕಾದಾರ ಆರಿಸ ಬರ್ತಾರ ನೋಡ್ತಾರ ಹೋಗ್ತಾರ, ನಾವು ಇದ್ದದೇ ಹೇಳ್ತೇವೆ ರೀ, ಹೋಗ್ತೇವೆ ಹೋಟ್ ಹಾಕ್ತೇವೆ ಬರ್ತೇವೆ, ಇದೇ ಸ್ಥಿತಿನೇ ನಮ್ದು. ನಾವು ನಿನ್ನ ಕಾರ್ಪೊರೇಷನ್ದವ್ರು ಫೋನ್ ಹಚ್ಚಿ, ಅವ್ರು ಕಾರ್ಪೊರೇಷನ್ದಾಗೂ ಫೋನ್ ಎತ್ತಂಗಿಲ್ಲ, ಬರ್ತಾ ಅವ್ರು ತಮ್ಮ ದುಡ್ಡು ತಾವು ಮಾಡಿ ಹೋಗ್ತಾರೆ ರೀ ಸರ್, ಚಂಬರ ಬೇಕಲ್ರಿ ನಮ್ಗೆ, ಹಾವು ಚೋಳ ಹುಳ ಹುಪ್ ಏನು ಬರೋದೆಲ್ಲ ಬರ್ತಾರೆ. ಇನ್ನು ನಿನ್ನೆಯಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಸುರಿತಾ ಇರತಕ್ಕಂಥ ಮಳೆಗೆ ಜಿಲ್ಲೆಯ ಜನರು ತತ್ತರಿಸೋಗಿದ್ದಾರೆ. ಸುಮಾರು 2-3 ಅಡಿ ನೀರು ರಸ್ತೆಯಲ್ಲಿ ನಿಂತಿದೆ ಅಂತಕ್ಕಂಥದ್ದು, ಜನ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಹಾಗಾದರೆ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಮಾಹಿತಿಯನ್ನು ಕೊಡ್ತಾರೆ, ಕಿರು ಒಂದು ಸಂದರ್ಶನವನ್ನು ಕೊಡ್ತಾರೆ, ನೋಡೋಣ ಬನ್ನಿ. ಕಳೆದ 24 ಗಂಟೆಗಳಿಂದ ಬೆಳಗಾವಿ ನಗರ ಸೇರುತ್ತೆ ಬೆಳಗಾವಿ ಜಿಲ್ಲೆ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಬೆಳಗಾವಿ ನಗರದಲ್ಲಿ ಅಂತೂ ಕೆಲವಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ಏನಂತಂದರೆ ಭಾಳಷ್ಟು ಕಡೆ ಏನಂತಂದರೆ ಒಂದು ರಸ್ತೆಗಳು ಕೂಡ ಕೊಚ್ಚಿ ಹೋಗಿರುವಂಥದ್ದು, ಜೊತೆಗೆ ಅಲ್ಲೆಲ್ಲಿ ನೀರು ನುಗ್ಗಿರುವಂಥ ವರದಿ ಆಗ್ತಾ ಇದೆ. ಬನ್ನಿ ನಾವೀಗ ಬೆಳಗಾವಿಯ ಮಾರುತಿಗಲ್ಲಿದ್ದೀವಿ, ಮಾರುತಿಗಲ್ಲಿ ಭಾಳಷ್ಟು ಕಡೆ ನೀರು ನಿಂತಿರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ ಅಂತಂದರೆ ಭಾಳಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಜೊತೆಗೆ ಬೆಳಗಾವಿಯ ಖಾನಾಪುರ ಬೈಲಹೊಂಗಲ ಸವದತ್ತಿ ಸೇರಿದಂತೆ ಬೆಳಗಾವಿಯ ತಾಲೂಕಿನ ಭಾಳಷ್ಟು ಕಡೆ ನೀರು ಆಗ್ತಾ ಇದೆ ತಾವು ನೋಡ್ಬೋದು ಚಿತ್ರಗಳಲ್ಲಿ ಅಂತಂದರೆ ಈ ತಗ್ಗು ಪ್ರದೇಶಗಳಿಗೆ ಪ್ರತಿ ಸಾರಿ ಏನಂತಂದರೆ ಈ ಥರ ನುಗ್ಗಿರುತ್ತೆ, ಮತ್ತು ನೀರು ನುಗ್ಗಿದ ಮೇಲೆ ಸುಮಾರು 2-3 ದಿನಗಳ ಕಾಲ ಈ ನೀರು ಹೀಗೆ ನಿಂತ್ಕೊಂಡಿರುವಂಥದ್ದು, ಹೀಗಾಗಿ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಜೊತೆಗೆ ಭಾಳಷ್ಟು ಕಡೆ ವರದಿ ಆಗಿದೆ ಬೆಳಗಾವಿಯ ಗಡಿಯಲ್ಲಿ ಏನು ಬೆಳಗಾವಿಯ ಗಡಿಯಲ್ಲಿ ಖಾನಾಪುರ ಇರೋದು, ಜೊತೆಗೆ ಏನಂತಂದರೆ ಗೋವಾ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಕೂಡ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ತಾವು ಅಲ್ಲಿ ಕೂಡ ಏನಂತಂದರೆ ತಗ್ಗು ಪ್ರದೇಶ ಜೊತೆಗೆ ನದಿಗಳಿಗೂ ಕೂಡ ಒಳಹರಿವು ಹೆಚ್ಚಾಗಿರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಂತಾರೆ. ಈಗಾಗಲೇ ಈ ಎಲ್ಲ ಮಾರುತಿಗಲ್ಲಿ ಇರತಕ್ಕಂಥ ಭಾಳಷ್ಟು ಮನೆಗಳಿಗೆ ನೀರು ನುಗ್ಗಿದೆ, ಜೊತೆಗೆ ಇಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗುತ್ತೆ. ಬನ್ನಿ ಇಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಒಬ್ಬರು ಮಹಿಳೆಯರಿದ್ದಾರೆ, ಬನ್ನಿ ಮಾತಾಡಿ. ಯಾವ ಥರ ಆಗೈತ್ರಿ ಮಳೆ? ಮಳೆ ಈಗ 24 ತಾಸು ಚಲೋ ಐತ್ರಿ ಸರ್, ನಮ್ಮ ಮನೆಗೆ ಹೋದಾಗ ನೀರು ಹೋಗೈತೆ ರೀ ಎಲ್ಲ, ಮತ್ತು ರಾತ್ರಿ ನಾವೆಲ್ಲ ಬೆಳಿಗ್ಗೆ ಹಂಗೆ ಕೂತೇವ್ರಿ ಎಲ್ಲರೂ ಪಣಂಗೆಲ್ಲ, ಮತ್ತು ಅದ್ರ ಸಂಬಂಧ ನೀರೆಲ್ಲ ಒಳಗೆ ಹೋಗಿತ್ತು. ಅಗ್ದಿ ಇಲ್ಲಿ ಮುದುಕ್ ಮನುಷ್ಯರ ಅವ್ರು ಇವ್ರು ಎಲ್ಲ ಹಂಗದಾರ್ರಿ. ಎಷ್ಟು ಮನೆಗಳಿಗೆ ನೀರು ಹೋಗಿತ್ರಿ? 6 ಮನೆಯಾಗ ನೀರು ಹೋಗೈತೆ ರೀ ಸರ್, ಮನೆಯಾಗ ನೀರು ಹೋಗೈತೆ. ಮತ್ತು ಇಲ್ಲಿ ಯಾರನ್ನೋ ಕರೆಸಿ ಫೋನ್ ಹಚ್ಚಿರು ಅವ್ರೇನು ದೌಡ್ ಬರ್ದಲ್ಲ ರೀ, ಎಲ್ಲ ಚೇಂಬರ್ ನೀರು ಇಲ್ಲಿ ನಮ್ಮ ಸೈಡ್ ಬಿಟ್ಟಾರ್ರಿ, ಮತ್ತು ಯಾವಾಗ ಕರೆದ್ರು ಅವ್ರು ಹೊಟ್ಟೆ ಬರ್ದಲ್ಲ ರೀ ಫೋನ್ ಹಚ್ಚಿ. ಇದುವರೆಗೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ? ಇನ್ನೂ ಯಾರು ಬಂದಿಲ್ಲ ರೀ. ಈಗ ಮಾಂತೇಶ್ ಹೌಳ್ ಅನ್ನೋರಿಗೆ ಅವ್ರು ಫೋನ್ ಹಚ್ಚಿದ ಮೇಲೆ ಸ್ವಲ್ಪ ಬಂದು ಇದನ್ನು ಸಹಾಯ ಮಾಡಿ ಎಲ್ಲ ಚೇಂಬರ್ ಸ್ವಚ್ಛ ಮಾಡಕತ್ತಾರ್ರಿ, ಈ ಸ್ವಲ್ಪ ಹೊಂಟೈತ್ರಿ ಸರ್. ಬೆಳಗಾವಿಯ ನಗರದ ಏನಂತ ಮಾರುತಿಗಲ್ಲಿ ಇರ್ಬೋದು, ಕಂಗಳಾಳಿ, ಜೊತೆಗೆ ಏನಂತಂದರೆ ಭಾಳಷ್ಟು ಕಡೆ ನೀರು ನುಗ್ಗಿರುವಂಥದ್ದು, ಮತ್ತು ಎಲ್ಲ ಕೂಡ ಜನಜೀವನ ಅಸ್ತವಿದ್ದು. ಕಳೆದ 24 ಗಳಿಂದ ತಾವು ನೋಡ್ಬೋದು ಏನಂತಾರೆ ನಿರಂತರವಾಗಿ ಮಳೆ ಸುರಿತಾರೆ ಅಂದ್ರೆ ಬೆಳಗಾವಿ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ. ಇನ್ನು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಕಳೆದ 3-4 ದಿನಗಳಿಂದ ವ್ಯಾಪಕ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆಸರುಮಯವಾಗಿ ಹೋಗಿದೆ. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಗುಹಾಗರ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ವಾಹನಗಳು ಡ್ಯಾನ್ಸ್ ಮಾಡೋ ರೀತಿ ಚಲಿಸ್ತಾ ಇವೆ, ರಸ್ತೆ ಮೇಲಿಂದ ಜಾರಿ ಜಾರಿ ಹೋಗ್ತಾ ಇದೆ, ಪರಿಣಾಮ ವಾಹನ ಸವಾರರು ಹೈರಾಣಾಗಿದ್ದಾರೆ. ವಿಟಾ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಹೀಗೆ ಖಾಸಗಿ ಟ್ರಾವೆಲ್ ಬಸ್ ಒಂದು ರಸ್ತೆ ಮೇಲೆ ಜಾರಿ ಹೋಗುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.
ರಸ್ತೆ ಯಾವ ರೀತಿ ಕೆಸರುಮಯವಾಗಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಆ ಬಸ್ನ ಡ್ರೈವರ್ ಬಸ್ಸನ್ನು ಮುಂದಕ್ಕೆ ತಗೊಂಡೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ವೀಲ್ಗೇನೋ ಬ್ರೇಕ್ ಹಾಕಿ ನಿಲ್ಲಿಸ್ಬೋದು, ಆದರೆ ಡ್ಯಾನ್ಸ್ ಮಾಡೋ ಬಸ್ಸನ್ನು ಹೆಂಗೆ ನಿಲ್ಲಿಸೋಕ್ಕಾಗುತ್ತೆ? ಆ ಕೆಸರಿನಿಂದಾಗಿ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾ ಇದೆ ಬಸ್ಸು. ಒಂದು ರೀತಿ ಚಾಲಕನ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿ. ಇದು ನೀವು ನೋಡ್ತಾ ಇರತಕ್ಕಂಥದ್ದು ವಿಟಾ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಹೀಗೆ ಖಾಸಗಿ ಟ್ರಾವೆಲ್ಸ್ ಬಸ್ ಒಂದು ರಸ್ತೆ ಮೇಲೆ ಜಾರಿ ಹೋಗ್ತಾ ಇರತಕ್ಕಂಥ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಳೆದ 3 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆಗೆ ರಸ್ತೆಗಳೆಲ್ಲ ಕೆಸರುಮಯವಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಗುಹಾಗರ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ, ಅಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಚೇತನ್ ಅವರಿಂದ. ಚೇತನ್, ಇಷ್ಟೊಂದು ಪ್ರಮಾಣದಲ್ಲಿ ಮಳೆಯಾಗಿದೆ, ಆದರೆ ಡಾಂಬರು ರಸ್ತೆಗಳೇ ಇಲ್ವಾ ಈ ಹಳ್ಳಿ ಭಾಗದಲ್ಲಿ? ಹೇಗೆ ಅರವಿಂದ್, ಇದು ಹಳ್ಳಿ ಭಾಗ ಅಲ್ಲ, ಏನು ರಾಷ್ಟ್ರೀಯ ಹೆದ್ದಾರಿ, ಏನು ಗುಹಾಗರ್ ಮತ್ತು ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗ್ತಾ ಇದೆ. ಆ ಕಾಮಗಾರಿ ಸಂದರ್ಭದಲ್ಲಿ ಏನು ಮಳೆ ಆಗಿದೆ, ಮಳೆ ಹಿನ್ನೆಲೆಯಲ್ಲಿ ಏನು ಮಣ್ಣು ಒಗೆದಿರ್ತಾರೆ, ಆ ಮಣ್ಣು ಏನು ಸಂಪೂರ್ಣವಾಗಿ ಏನು ನೀರಿನಲ್ಲಿ ಇದು ನೀರಿನಲ್ಲಿ ಇರೋದ್ರಿಂದ ವಾಹನಗಳು ಜಾರಿ ಹೋಗ್ತಾ ಇದಾವೆ. ಈ ಬಸ್ ಏನಿದೆ, ಒಂದು ಡ್ಯಾನ್ಸಿಂಗ್ ಬಸ್ ಅಂತ ಹೇಳಿ ಈಗ ಈ ವಿಡಿಯೋ ಸಖತ್ ವೈರಲ್ ಆಗಿದೆ ಅರವಿಂದ್. ಓಹೋಹೋ, ಓಕೆ, ಥ್ಯಾಂಕ್ ಯು ಚೇತನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತೊಂದು ಖುಷಿಯ ವಿಚಾರ ಏನಂತಂದರೆ, ಭಾರೀ ಒಳಹರಿವಿನಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಸಂಗ್ರಹ ಹೆಚ್ಚಳವಾಗ್ತಾ ಇದೆ. 3,675 ಕ್ಯೂಸೆಕ್ ನೀರಿನಿಂದ 19,400 ಕ್ಯೂಸೆಕ್ ನೀರಿನ ಒಳಹರಿವು ಏರಿಕೆಯಾಗಿದೆ. ರಾಜಾಪುರ ಬ್ಯಾರೇಜ್ ದುರಸ್ತಿ ಹಿನ್ನೆಲೆಯಲ್ಲಿ ನೀರನ್ನು ತಡೆಯೋದಕ್ಕೆ ನಿರ್ಮಾಣ ಮಾಡಿದ್ದ ಮಣ್ಣಿನ ತಡೆಗೋಡೆ ಕುಸಿದ ಪರಿಣಾಮ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ರಾಜಾಪುರ ಬ್ಯಾರೇಜ್ 18 ಗೇಟ್ಗಳ ಮೂಲಕ ನೀರು ಹರಿದು ಬರ್ತಾ ಇದೆ. ಪರಿಣಾಮ ಮಹಾರಾಷ್ಟ್ರದ ಶಿರೋಳ ಕುರಂದವಾಡ ಕೆಳಹಂತದ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಕೃಷ್ಣಾ ನದಿಗೆ ಸುಮಾರು 150,000 ಕ್ಯೂಸೆಕ್ ನೀರು ಹರಿದು ಬಂದರೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾವತಾರ ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತಲೂ ಕೂಡ ವ್ಯಾಪಕವಾದಂತಹ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಕಾರವಾರದ ಹಲವು ಭಾಗದ ಚರಂಡಿಗಳಲ್ಲಿ ಕಸ ಕಟ್ಟಿ ರಸ್ತೆಯಲ್ಲಿ ನೀರು ತುಂಬಿ ಹರಿತಾ ಇದ್ದು ಹಲವು ಜನವಸತಿ ಪ್ರದೇಶಗಳಲ್ಲಿ ರಸ್ತೆಗಳ ಮೇಲೆ ನೀರು ಹರಿತಾ ಇದ್ದು ಸಂಚಾರಕ್ಕೆ ತೊಂದರೆಯಾಗಿದೆ. ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದ್ದು ಮಂಡಗೋಡು ಭಾಗ ಹೊರತುಪಡಿಸಿ ಉಳಿದ ಭಾಗದಲ್ಲಿ ವ್ಯಾಪಕವಾದ ಮಳೆಯಾಗ್ತಾ ಇದೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಕಾರವಾರದ ದೃಶ್ಯ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯಿಂದಾಗಿ ಕಾರವಾರದ ಹಲವು ಭಾಗದಲ್ಲಿ ಚರಂಡಿಯಲ್ಲಿ ಕಸ ಕಟ್ಕೊಂಡಿರೋದ್ರಿಂದ ನೀರು ಸರಾಗವಾಗಿ ಹರಿದೇನೆ, ಆ ನೀರೆಲ್ಲ ರಸ್ತೆ ಮೇಲೆ ಬಂದು ಹರಿತಾ ಇದೆ. ಒಂದು ರೀತಿ ಆ ಭಾಗದಲ್ಲಿ ಸ್ವಲ್ಪ ದುರ್ನಾತ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಚರಂಡಿ ನೀರೆಲ್ಲ ಮೇಲೆ ಹರಿತಾ ಇರೋದ್ರಿಂದ ಜನಗಳಿಗೆ ತೊಂದರೆ ಆಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲೆಲ್ಲ 1 ಅಡಿ 2 ಅಡಿ ನೀರು ನಿಂತಿದೆ. ಜಿಲ್ಲೆಯಾದ್ಯಂತಲೂ ಕೂಡ ಮಳೆ ಮುಂದುವರೆದಿದ್ದು ಮಂಡಗೋಡು ಭಾಗ 1 ಹೊರತುಪಡಿಸಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಳ್ಳೆ ಮಳೆಯಾಗಿದೆ.